ಸೆಲೆಬ್ರಿಟಿಗಳು ಏನೇ ಮಾಡಿದ್ರು ಸಿಕ್ಕಾಪಟೆ ಸುದ್ದಿಲಿರ್ತಾರೆ ಅದೇ ರೀತಿ ಡಿವಾಸ್ ಅವರ ಡ್ರೆಸ್ಸಿಂಗ್ ಕಾಸ್ಟ್ ಕುರಿತು ಸಿಕ್ಕಾಟೆ ಇವಾಗ ಡಿವಾಸ್ ಅವರು ಸುದ್ದಿಲಿದ್ದಾರೆ ಅಂದರೆ ಕೂಡ ತಪ್ಪಾಗೋದಿಲ್ಲ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಡಿಸ್ಕಷನ್ ನಡೀತಾ ಇದೆ ತುಂಬಾ ಜನ ಕಮೆಂಟ್ ಬಾಕ್ಸಲ್ಲಿ ಕುರಿತು ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರು ಏನಪ್ಪಾ ಅದು ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ನಿಮ್ಮೆಲ್ಲರಿಗೂ ಗೊತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿಕ್ಕಾಟೆ ಸಿಂಪಲ್ಲು ಸರಳ ಜೀವಿ ಅಂತ ಅವರು ಜಾಸ್ತಿ ಕಾಸ್ಟ್ಲಿ ಎಲ್ಲ ಯೂಸ್ ಮಾಡಲ್ಲ ಅನ್ನೋದ್ರ ಕುರಿತು ಅವರೇ ಈ ಹಿಂದೆ ಹೇಳಿದರು ಆದರೆ ಅವರು ಧರಿಸುವಂತಹ ಜೀನ್ಸ್ ಪ್ಯಾಂಟ್ ಬೆಲೆ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿಗಳಾಗಿದೆ ಅನ್ನೋದು ಸದ್ಯಕ್ಕೆ ರಿವೀಲ್ ಆದಂತಹ ವಿಷಯ ಏನಪ್ಪ ಇಷ್ಟೊಂದು ಕಾಸ್ಟ್ಲಿ ಡ್ರೆಸ್ಸನ್ನು ನಮ್ಮ ಬಾಸ್ ಯೂಸ್ ಮಾಡ್ತಾರಾ ಅಂತ ಅಭಿಮಾನಿಗಳು ಯೋಚನೆ ಮಾಡ್ತಾ ಇದ್ದರೆ ಎಲ್ಲಿದೆ ಉತ್ತರ ಹೌದು ಡಿಬಾಸ್ ಅವರು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗಿನ ಜೀನ್ಸ್ ಪ್ಯಾಂಟನ್ನು ಹಾಕಿದ್ದಾರೆ ಆದ್ರೆ ತಮಗಾಗಿ ಅಲ್ಲ ಬದಲಿಗೆ ಸಿನಿಮಾಗಾಗಿ ಬಹು ನಿರೀಕ್ಷಿತ ರಾಬರ್ಟ್ ಸಿನಿಮಾದಲ್ಲಿ ಇಷ್ಟೋ ಬಲಿಯ ಪ್ಯಾಂಟ್ ಅನ್ನ ಡಿಬಾಸ್ ಅವರು ಧರಿಸಿದ್ರು ಅಲ್ಲದೆ ಇನ್ನೂ ಹೆಚ್ಚಿನ ಹಣವನ್ನ ಜಿಬಾಸ್ ನಿರ್ಮಾಪಕರಿಗೆ ಉಳಿತಾಯ ಮಾಡಿದಾರಂತೆ ಇತ್ತೀಚೆಗೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರು ದರ್ಶನ್ ಅವರ ಕುರಿತು ಈ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ನಾನು ಟ್ರೂ ರಿಲಿಜಿಯನ್ಸ್ ಬ್ರ್ಯಾಂಡ್ನ ಜೀನ್ಸ್ ಪ್ಯಾಂಟ್ ಹಾಕ್ತೀನಿ ರಾಬರ್ಟ್ ಸಿನಿಮಾಗೆ ಇದೇ ರೀತಿಯ ಹದಿನೈದರಿಂದ ಇಪ್ಪತ್ತು ಜೀನ್ಸ್ ಬೇಕಾಗಿತ್ತು ಇದಕ್ಕೆ ಒಟ್ಟಾರೆಯಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಆಗುತ್ತೆ ಇದನ್ನು ಕಂಡ ದರ್ಶನ್ ಅವರು ನಾಲ್ಕರಿಂದ ಐದು ಜೀನ್ಸ್ ತಗೊಂಡು ಬನ್ನಿ ಸಾಕು ಇನ್ನೂ ಹಾಕಿಕೊಳ್ಳದೇ ಇರೋ ಕೆಲವು ಜೀನ್ಸ್ಗಳು ನನ್ನ ಬಳಿ ಇವೆ ಅವನ್ನೇ ಹಾಕಿಕೊಳ್ತೇನೆ ಇದರಿಂದ ಪ್ರೊಡಕ್ಷನ್ ಹಣ ಉಳಿತಾಯವಾಗುತ್ತೆ ಸುಮ್ಮನೆ ಯಾಕೆ ದುಡ್ಡು ಹಾಳು ಮಾಡುವುದು ಅಂತ ಡಿಬಾಸ್ ಅವರು ಹಣ ಉಳಿತಾಯ ಮಾಡಿದ ಪ್ರಸಂಗವನ್ನು ವಿವರಿಸಿದ್ದಾರೆ ಪ್ರಾಣಿ ಪ್ರೀತಿ ಬಡವರಿಗೆ ಸಹಾಯ ಮಾಡುವುದು ಸಿನಿಮಾ ರಂಗದಲ್ಲಿ ಯುವಕರಿಗೆ ಪ್ರೋತ್ಸಾಹ ನೀಡುವುದು ದರ್ಶನ್ ಅವರ ಗುಣ ಅಲ್ಲದೆ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಳ್ಳುವ ಮೂಲಕ ಮಾದರಿಕಾಗಿದ್ದಾರೆ ಅಭಿಮಾನಿಗಳಿಗೆ ಹೂವು ಹಾರ ಕೇಕ್ ತರದೆ ಆಹಾರ ಧಾನ್ಯಗಳನ್ನು ತರುವಂತೆ ಸೂಚಿಸಿದ್ರು ಬಂದ ಧಾನ್ಯಗಳನ್ನು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ದಾನ ನೀಡುತ್ತಾ ಬಂದಿದ್ದಾರೆ ದರ್ಶನ್ ಅವರು ಇದಾಟು ಜಿ ಬಾಸ್ ಅವರ ಕುರಿತ ಸ್ಮಾಲ್ ಸ್ಟೋರಿ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಜಿ ಫ್ಯಾನ್ಸ್ ಆಗಿರೋ ಪ್ರತಿಯೊಬ್ಬರ ವಿಡಿಯೋಗಳನ್ನು ಲೈಕ್ ಕಟ್ಟು ಆದಷ್ಟು ಸುದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು